ಸಚಿವ ಆರ್ ಅಶೋಕ್ ಇವತ್ತು ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಮೈಸೂರಿನ ಕೆಂಚನಹಳ್ಳಿಯಲ್ಲಿ ಗ್ರಾಮ ವಾಸ್ತವ್ಯವನ್ನ ಮಾಡಲಿದ್ದಾರೆ. ಹಾಡಿ ನಿವಾಸಿ ಮನೆಯಲ್ಲಿ ತಂಗಲಿದ್ದಾರೆ ಸಚಿವ ಅಶೋಕ್. ಇವತ್ತು ಹಾಡಿ ಜನರ ಕುಂದು ಕೊರತೆಗಳನ್ನ ಆಲಿಸಲಿದ್ದಾರೆ. ಗಿರಿಜನರ ವಸತಿ ಶಾಲೆಗೂ ಸಚಿವರು ಭೇಟಿಯನ್ನ ನೀಡ್ತಾ ಇದ್ದಾರೆ. ಸಚಿವ ಆರ್ ಅಶೋಕ್ಗೆ ಪೂರ್ಣ ಕುಂಭ ಸ್ವಾಗತ ಸಿಕ್ಕಿದೆ. ಇವತ್ತು ದಿನ ಇಡೀ ಹಾಡಿ ಜನರ ಜೊತೆ ಕಾಲವನ್ನ ಕಳೀತಾರೆ ಸಚಿವರು. ರಾತ್ರಿ ಕೆಂಚನಹಳ್ಳಿಯ ಹಾಡಿಯಲ್ಲೇ ಅಶೋಕ್ ಅವರು ವಾಸ್ತವ್ಯ ಹೂಡಲಿದ್ದಾರೆ. ಈವರೆಗೂ ಸಹ ಕಾಡಿಗೆ ಕಂದಾಯ ಸಚಿವರು ಬಂದಿಲ್ಲ. ಕಂದಾಯ ಸಚಿವ ಆರ್ ಅಶೋಕ್ ಅವರು ಹೇಳಿರುವಂತಹ ಮಾತಿದು ಬಂದ ಸಿದ್ಧ ಹೋದ ಸಿದ್ಧ ಅಂತ ಬಂದಿಲ್ಲ. ನಿಮ್ಮ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಡಿಸಿ ಕಂದಾಯ ಇಲಾಖೆ ಅಧಿಕಾರಿಗಳು ಸಹ ಬಂದಿದ್ದಾರೆ. ಗ್ರಾಮ ವಾಸ್ತವ್ಯ ಎಂಬುದು ನಮಗೆ ಪಾಠಶಾಲೆ ಇದ್ದಂತೆ. ನಮಗೆ ಏನ್ ಊಟ ಇರುತ್ತೆ, ನಿಮಗೇನ್ ಊಟ ಇರುತ್ತೆ ಅದನ್ನೇ ನಾನು ಸಹ ತಿಂತೀನಿ. ಶ್ರೀಮಂತರ ಮನೆಯಲ್ಲಿ ಮಲಗಿ ಹೋಗಲ್ಲ, ಶಾಲೆಯಲ್ಲೇ ಚಾಪೆ ಮೇಲೆ ಮಲಗ್ತೀನಿ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಕಂದಾಯ ಸಚಿವರು ಮಾತನಾಡಿದಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಸಹ ಹೇಳಿದ್ದಾರೆ. ಗ್ರಾಮ ವಾಸ್ತವ್ಯದ ಅಂಗವಾಗಿ ನಾನು ಈ ಹಳ್ಳಿಗೆ ಬಂದಿದ್ದೀನಿ. ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ ಈ ಕಾಡಿನ ಪಕ್ಕದಲ್ಲಿರ್ತಕ್ಕಂಥ ಕುಗ್ರಾಮ ಇದು. ನನಗನ್ಸ್ತದೆ ಯಾವತ್ತೂ ಇಲ್ಲಿ ಕಂದಾಯ ಸಚಿವರು ಬಂದಂಗೆ ಕಾಣಲಿಲ್ಲ, ಯಾರೂ ಬಂದಿರಲ್ಲ. ಬಂದಿಲ್ಲ ಯಾರು, ಬಂದಿದ್ದಾರೆ ಯಾರು, ಡಿಸಿನೂ ಬಂದವರು ಅಂತಲೂ ಗೊತ್ತಿಲ್ಲ ನನಗೆ. ನೋಡಿ, ನಿಮ್ಮೂರಿಗೆ ನಾನು ಬಂದಿದ್ದೀನಿ, ಡಿಸಿ ಬಂದಿದ್ದಾರೆ, ನಮ್ಮ ಎಂ ಎಲ್ ಎ ಸಾಹೇಬರು ಬಂದಿದ್ದಾರೆ, ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಎಲ್ಲ ಮೃಗಗಳು ಸುತ್ತೋ ಇರ್ತಕ್ಕಂಥ ಆನೆ, ಹುಲಿ, ಚಿರತೆ, ಆ ಸಸ್ಯ ಕಾಶಿಯ ಮಧ್ಯೆ, ಪ್ರಕೃತಿಯ ಮಧ್ಯೆ, ಆ ಸಂಘರ್ಷದ ಪ್ರಾಣಿ ಮತ್ತು ಮನುಷ್ಯನ ಸಂಘರ್ಷದ ಮಧ್ಯೆ ಬದುಕ್ತಾ ಇರ್ತಕ್ಕಂಥ ತನ್ನ ಜೀವನವನ್ನ, ತನ್ನ ಗೂಡನ್ನ ಕಟ್ಕೊಂಡು ತನ್ನ ಮಕ್ಕಳು ಮರಿ ಇಲ್ಲಿ ಬದುಕಬೇಕು ಅನ್ನೋ ಒಂದು ಭಾವನೆಯಿಂದ ಬದುಕ್ತಾ ಇರ್ತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.